ಇರ್ಲಿ ಹೇಳು ತಾತ, ಅಳೋಕೋಗ್ಲಿ ಹೇಳು. ಹೌದು, ಅಜ್ಜಿ ಜೊತೆ ನೀನು 70 ವರ್ಷ ಸಂಸಾರ ಮಾಡಿದ್ಯಾ, ಏನಾದ್ರೂ ಸೀಕ್ರೆಟ್? ನಾನು ನನ್ನ ಹೆಂಡತಿ ಒಂದಲ್ಲ ಅಂತ 2 ದಿನ ವಾರದಲ್ಲಿ 2 ದಿನ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಎಲ್ಲೆಲ್ಲಿ? ಪಾರ್ಕು, ತೋಲು, ಮಾರ್ಕೆಟ್ಟು, ಎಲ್ಲಾ ಕಡೆ ಶಾಪಿಂಗ್, ಥಿಯೇಟರ್, ಮೂವೀಸ್, ಎಲ್ಲಾ ಕಡೆ ಹೋಗ್ತಾ ಇದ್ವಿ ಕಣಮ್ಮ. ಹೌದಾ ತಾತ? ವಾರದಲ್ಲಿ ಒಂದಲ್ಲ ಅಂತ 2 ದಿನ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ನಾನು ಶುಕ್ರವಾರ ಹೋಗ್ತಾ ಇದ್ದೆ, ಅವಳು ಶನಿವಾರ ಹೋಗ್ತಾ ಇದ್ದೆ. ಹೌದು, 70 ವರ್ಷ ಜೊತೆಲಿರೋದಕ್ಕೆ ಇನ್ನೊಂದೇನ್ ಸೀಕ್ರೆಟು? ಅಯ್ಯೋ, ದಿನ ಅವಳಿಗೆ ಮಲ್ಲಿಗೆ ಹೂವ ತಗೊಂಡೋಗಿ ಕೊಡ್ತಾ ಇದ್ದೆ. ಮಲ್ಲಿಗೆ ಹೂವ? ಅಷ್ಟೊಂದು ಪ್ರೀತಿನ ತಾತ ನಿಂಗ ಅಜ್ಜಿ ಮೇಲೆ? ಪ್ರೀತಿ ಇದ್ನಿದ್ದ ಅಜ್ಜಿ ಮೇಲಲ್ಲ, ಮತ್ತೆ ಹೂ ಮಾರೋಳ ಮೇಲೆ. ತಾತ, ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಯಜಮಾನ್ರು ಏನಾದ್ರೂ ಹೂವ ತಂದ್ಕೊಟ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನುಡ್ಕೊಳ್ಳಿ. ಹಂಗೆ ಮಾಡಿಕೊಂಡ್ಬಿಟ್ಟಿರಾ ತಾತ? ನಿನ್ ತರನೇ ಎಲ್ರು ಇರ್ತಾರಾ? ಅಯ್ಯೋ, ನನ್ನ ಹೆಂಡತಿ ಮೊನ್ನೆ ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು ತಾತ? ಅಲ್ಲಿ ಮಾರ್ಕೆಟ್ ಕರ್ಕೊಂಡು ಹೋಗಿದ್ದೆ. ಏನಂದ್ಲು? ರೀ ನೋಡ್ರಿ, ಅಲ್ಲಿ ಯಾವನ ನನ್ನೇ ದುಡ್ಕೊಂಡು ನೋಡ್ತಾ ಇದ್ದಾನೆ ಅಂದ್ಲು. ಅದಕ್ಕೆ ನೀನೇನಂದೆ? ಹ್ಞೂ ಕಣೆ, ಅವನು ಗುಜರಿ ಅಂಗಡಿ, ಅವನು ಹಳೆ ಸಾಮಾನು ಹಂಗೆ ನೋಡೋದು ಅಂದ. ತಾತ, ಒಳ್ಳೆ ಕತೆ ನಿಂದು. ಪಾಪ ಅಜ್ಜಿಗೆ ಯಾಕಂಗಂತೆ? ಅಜ್ಜಿದ ಏನ್ ಪ್ರಾಬ್ಲಮ್ ನಿನ್ಗೆ? ಅಯ್ಯೋ, ಅವಳಿಗೆ ಮೆಮೊರಿ ಪ್ರಾಬ್ಲಮ್, ಎಲ್ಲ ಮರ್ತು ಹೋಗ್ತಾಳ? ಇಲ್ಲ. ಮತ್ತೆ ಎಲ್ಲ ನೆನ್ಪಿಟ್ಕೊಂಡಿರ್ತಾಳೆ. ಆಮೇಲೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ 3 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡ್ಬೇಕು. ಏನಂತ? ಹೊರಗಡೆ ಹೋಗ್ತಿದೀವಿ ಕಣೆ ಅಂತ. ಯಾಕೆ? ಮೇಕಪ್ ಹಚ್ಕೋತಾಳಮ್ಮ. ಏನ್ ಮೇಕಪ್ ಹಚ್ಕೋತಾಳೆ? ಫೌಂಡೇಶನ್ ಕ್ರೀಮ್ ಹಾಕೋತಾಳೆ, ಪೌಡರ್ ಹಚ್ಕೋತಾಳೆ, ಲಿಪ್ಸ್ಟಿಕ್ ಹಚ್ಕೋತಾಳೆ, ಲಿಪ್ ಲೈನರ್ ಹಚ್ಕೋತಾಳೆ, ಆಮೇಲೆ ಐ ಶ್ಯಾಡೋಸ್, ಐ ಲೈನರ್, ಮಸ್ಕಾರ, ಬ್ಲಷ್, ಇಷ್ಟೊಂದು ಹಚ್ಕೋತಾಳೆ. ಇಷ್ಟೆಲ್ಲ ಹಚ್ಕೊಂಡು ಲಾಸ್ಟ್ ಅಲ್ಲಿ ಏನಂತ ಕೇಳ್ತಾಳೆ ಗೊತ್ತಾ? ಏನಂತ ಕೇಳ್ತಾಳೆ? ಏನು ಅಂದ್ರೆ, ನ್ಯಾಚುರಲ್ ಆಗಿ ಕಾಣ್ತಾ ಇದೀನಲ್ವೇನ್ರಿ. ಅದಕ್ಕೆ ನೀನೇನಂತೀಯ? ಹ್ಞೂ ಕಣೆ, ಹಳೆ ಅಂಬಾಸಿಡರ್ ಕಾರ್ಗೆ ರೀಪೇಂಟಿಂಗ್ ಮಾಡ್ದಂಗಿದ್ಯಾ? Download Moj.